ಹಿಮಾಚಲ ಗೆದ್ದಾಯಿತು, ಮುಂದೆ ಕರ್ನಾಟಕವೇ ಟಾರ್ಗೆಟ್. ರಾಜ್ಯದಲ್ಲಿ ಪ್ರಿಯಾಂಕಾ ಗಾಂಧಿ ಹವಾ ವರ್ಕೌಟ್ ಆಗುತ್ತಾ? ನಾನೇ ನಾಯಕಿ ಎಂದು ಬರ್ತಿದ್ದಾರೆ ಜೂನಿಯರ್ ಇಂದಿರಾ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ರಾಜ್ಯ ಕಾಂಗ್ರೆಸ್ ಸಾಕಷ್ಟು ಭರ್ಜರಿಯಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಕೆಲವೊಂದಿಷ್ಟು ಚುನಾವಣಾ ವಿಚಾರವಾಗಿ ಈಗಾಗಲೇ SC/ST ಸಮುದಾಯದ ಐಕ್ಯತಾ ಸಮಾವೇಶವನ್ನ ಚಿತ್ರದುರ್ಗದಲ್ಲಿ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಎಸ್, ಪ್ರಿಯಾಂಕಾ ಗಾಂಧಿಯನ್ನ ಕಾಂಗ್ರೆಸ್ ನಾಯಕರು ಬೆಂಗಳೂರಿಗೆ ಕರೆಸಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನಾಯಕಿ ಅನ್ನೋ ಒಂದು ಸಮಾರೋಪ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಪ್ರಿಯಾಂಕಾ ಗಾಂಧಿ ಅವರು. ಜನವರಿ 6ನೇ ತಾರೀಕು ನಾಯಕಿ ಅಂದ್ರೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಮಹಿಳಾ ಘಟಕದವರು ನಾಯಕಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಸೊ ಈಗ ಆ ಒಂದು ಸಮಾರೋಪ ಸಮಾರಂಭಕ್ಕೆ ಪ್ರಿಯಾಂಕಾ ಗಾಂಧಿಯನ್ನ ಕರೆಸಿ ರಾಜ್ಯ ಕಾಂಗ್ರೆಸ್ಗೆ ಮತ್ತಷ್ಟು ಚೈತನ್ಯವನ್ನ, ಮಹಿಳೆಯರ ವೋಟ್ ಬ್ಯಾಂಕ್ ಅನ್ನ ಕೇಂದ್ರೀಕರಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವಾಗಿ ಪ್ರಿಯಾಂಕಾ ಗಾಂಧಿಯರನ್ನ ಕರೆಸೋದಕ್ಕೆ ಪ್ಲಾನ್ ಅನ್ನ ನಡೆದಿತ್ತು. ಜನವರಿ 6ಕ್ಕೆ ಬರಬೇಕಾಗಿತ್ತು ಪ್ರಿಯಾಂಕಾ ಗಾಂಧಿ, ಆದರೆ ಅವರು ಜನವರಿ 9ಕ್ಕೆ ಬರುವಂತ ಪ್ಲಾನ್ ಹಾಕೊಂಡಿದ್ದಾರೆ, ಅಥವಾ ಜನವರಿ 8ಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ ಹೊಸ ಪಕ್ಷದ ಕಚೇರಿ, ಕಾಂಗ್ರೆಸ್ ಪಕ್ಷದ ಹೊಸ ಕಚೇರಿ ಏನೋ ಕ್ವೀನ್ಸ್ ರೋಡಲ್ಲಿ ಇತ್ತು ಈ ಹಿಂದೆ ಕಚೇರಿ, ಅಲ್ಲೇ ಮತ್ತೊಂದು ಬೃಹತ್ ಕಚೇರಿ ಈಗ ಓಪನ್ ಆಗ್ತಾ ಇದೆ. ಇದೇ 9ನೇ ತಾರೀಕು ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡ್ತಿದೆ. ಕರ್ನಾಟಕದ ಹೊಸ ಕಾಂಗ್ರೆಸ್ ಭವನ, ಭಾರತ್ ಜೋಡೋ ಭವನ ಅಂತ ಈ ಒಂದು ಕಚೇರಿಗೆ ಹೆಸರಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅದಾದ ನಂತರ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಂದು ಕಡೆ ಅಮಿತ್ ಶಾ ಬಂದೋದ್ರು ಮಂಡ್ಯಗೆ, ನಡ್ಡಾ ಅವರು ಬರ್ತಾ ಇದ್ದಾರೆ ಇದೇ 5ನೇ ತಾರೀಕು 6ನೇ ತಾರೀಕು. ಈಗ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಜನವರಿ 30ನೇ ತಾರೀಕುವರೆಗೂ ಅವರು ಎಲ್ಲೂ ಹೋಗಲ್ಲ. 30ಕ್ಕೆ ಭಾರತ್ ಜೋಡೋ ಯಾತ್ರೆ ಮುಗಿಯುತ್ತೆ. ಸೊ ಅಷ್ಟರ ಒಳಗಡೆ BJPಯಲ್ಲಿ ಹೈಕಮಾಂಡ್ ನಾಯಕರು ಬಂದು ಪ್ರಚಾರ ಮಾಡಿ ಹೋಗ್ತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಮಾತ್ರ ಹೈಕಮಾಂಡ್ ನಾಯಕರ ಕೊರತೆ ಎದ್ದು ಕಾಣಿಸ್ತಾ ಇದೆ ಕರ್ನಾಟಕಕ್ಕೆ. ಖರ್ಗೆ ಅವರು ಕರ್ನಾಟಕದವರೇ ಆಗಿದ್ರು ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಂದರೆ ಸ್ವಲ್ಪ ಇನ್ನಷ್ಟು ಬೂಸ್ಟ್ ಸಿಗ್ಬೋದು ರಾಜ್ಯ ಕಾಂಗ್ರೆಸ್ಗೆ ಅನ್ನೋ ಒಂದು ಆಲೋಚನೆ. ಹೀಗಾಗಿನೇ ಪ್ರಿಯಾಂಕಾ ಗಾಂಧಿ ಅವರನ್ನು ಕರೆಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಜನವರಿ 8 ಅಥವಾ 9 ಎರಡರಲ್ಲಿ ಒಂದು ದಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಸೊ ಅಲ್ಲಿಗೆ ಕರ್ನಾಟಕದಲ್ಲಿ ಅಧಿಕೃತವಾಗಿ ಚುನಾವಣಾ ರ್ಯಾಲಿಗಳು, ಸಮಾವೇಶಗಳು ಶುರುವಾದವು. 12ನೇ ತಾರೀಕು ನರೇಂದ್ರ ಮೋದಿ ಅವರು ಹುಬ್ಳಿಗೆ ಬರ್ತಿದ್ರೆ, ಅದು ಯುವಜನೋತ್ಸವ ಕೇಂದ್ರ ಸರ್ಕಾರದ ವತಿಯಿಂದ ನಡೆಯುವಂಥ ಕಾರ್ಯಕ್ರಮ ಆಗಿದ್ರೂ ಕೂಡ ಕರ್ನಾಟಕದ ಎಲೆಕ್ಷನ್ ದೃಷ್ಟಿಯಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಜನವರಿ 26 ಅಥವಾ 27, 27 ಅಥವಾ 28 ಈ ಎರಡು ದಿನದಲ್ಲಿ ಮತ್ತೆ ಅಮಿತ್ ಶಾ ಅವರು ಮತ್ತೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಪ್ರವಾಸಕ್ಕೆ. ಹುಬ್ಳಿ, ಧಾರವಾಡ, ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ನಡ್ಡಾ 5ನೇ ತಾರೀಕು 6ನೇ ತಾರೀಕು ಬರ್ತಾ ಇದ್ದಾರೆ. ಚಿತ್ರದುರ್ಗ, ದಾವಣಗೆರೆ ಮತ್ತು ತುಮಕೂರು ಈ 3 ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಮಠಗಳಿಗೆ ಭೇಟಿ ಕೊಟ್ಟು ಶಿರಾದಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಮಾಡ್ತಾ ಇದೆ BJP. ಸೊ ಈಗ ಇದಕ್ಕೆ ಕೌಂಟರ್ ಕೊಡಬೇಕು ಅಂದರೆ ಕಾಂಗ್ರೆಸ್ನ ಯಾರು ಸ್ಟ್ರಾಂಗ್ ಲೀಡರ್ಸ್ ಅದಕ್ಕೆ ಅಂದರೆ ರಾಹುಲ್ ಗಾಂಧಿ ಭಾರತ್ ಜೋಡೋದಲ್ಲಿದ್ದಾರೆ, ಬ್ಯುಸಿಯಾಗಿದ್ದಾರೆ, ಅವ್ರು ಬರಲ್ಲ 30ನೇ ತಾರೀಕುವರೆಗೂ. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡಿ ಕರ್ನಾಟಕಕ್ಕೆ ಪ್ರಿಯಾಂಕಾ ಗಾಂಧಿ ಬಂದರೆ ಕೆಲವೊಂದಿಷ್ಟು ಮಹಿಳಾ ಮತಗಳು ಎನ್ಕ್ಯಾಶ್ ಆಗಬಹುದು. ಹಿಮಾಚಲ ಪ್ರದೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಪ್ರಚಾರ, ಅವರ ಒಂದು ಪ್ರಚಾರ ಶೈಲಿ, ಜೊತೆಗೆ ಅವರ ಆಡಿದ ಮಾತುಗಳು ಜನಸಾಮಾನ್ಯರಿಗೆ, ಮಹಿಳೆಯರಿಗೆ ತುಂಬ ಇಷ್ಟ ಆಗಿತ್ತು. ಹೀಗಾಗಿ ಹಿಮಾಚಲ ಪ್ರದೇಶ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಕರ್ನಾಟಕದಲ್ಲೂ ಕೂಡ ಹಿಮಾಚಲ ಪ್ರದೇಶ ಟ್ರಿಕ್ಸನ್ನು, ಪ್ರಿಯಾಂಕಾ ಗಾಂಧಿಯವರ ಪ್ರಚಾರವನ್ನು ಬಳಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆರಂಭಿಕವಾಗಿ ನಾಯಕಿ ಕಾರ್ಯಕ್ರಮದ ಸಮಾರೋಪದಲ್ಲಿ ಭಾಗಿಯಾಗಿ ಮಹಿಳೆಯರಿಗೆ ಶಕ್ತಿ ತುಂಬುವಂಥ, ಮಹಿಳೆಯರ ಮತಗಳನ್ನು ಕಾಂಗ್ರೆಸ್ಗೆ ಒಲಿಸಿಕೊಳ್ಳುವಂಥ ಒಂದು ಅಸ್ತ್ರವನ್ನು ಪ್ರಿಯಾಂಕಾ ಗಾಂಧಿ ಮೂಲಕ ಕಾಂಗ್ರೆಸ್ ಮಾಡ್ತಾ ಇದೆ. ನೋಡ, ಪ್ರಿಯಾಂಕಾ ಗಾಂಧಿ ಬಂದಮೇಲೆ ಕಾಂಗ್ರೆಸ್ಗೆ ಮತ್ತಷ್ಟು ಬೂಸ್ಟ್ ಸಿಗುತ್ತಾ ಅಂತ. ಎಸ್, ನಿಮ್ಮ ಪ್ರಕಾರ ಪ್ರಿಯಾಂಕಾ ಗಾಂಧಿ ಕರ್ನಾಟಕಕ್ಕೆ ಬಂದು ಪ್ರಚಾರ ಮಾಡಿದ್ರೆ ಮಹಿಳಾ ಮತಗಳು ಕಾಂಗ್ರೆಸ್ಗೆ ಪಾಸಿಟಿವ್ ಆಗಬಹುದಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.